ಲೈಂಗಿಕ ದೌರ್ಜನ್ಯದ ಹಿನ್ನೆಲೆಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಮುರುಘಾ ಶ್ರೀಗಳಿಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ ಜೊತೆಗೆ ಅವರ ಪುರುಷತ್ವದ ಬಗ್ಗೆಯೂ ತಪಾಸಣೆ ಕೂಡ ನಡೆದಿದೆ ಹಾಗಾದ್ರೆ ವಿಚಾರಣೆಯಲ್ಲಿ ಶ್ರೀಗಳು ಬಾಯ್ಬಿಟ್ಟಿದ್ದೇನು ಮುರುಘಾ ಶರಣರ ವೈದ್ಯಕೀಯ ತಪಾಸಣೆಯಲ್ಲಿ ಬಂದಂತಹ ವರದಿ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಖಾಕಿ ವರ್ಷದಲ್ಲಿರೋ ಮುರುಘಾ ಶ್ರೀಗೆ ಡ್ರಿಲ್ ಡಿವೈಎಸ್ಪಿ ಕಚೇರಿಯಲ್ಲಿ ಪ್ರಶ್ನೆಗಳ ಸರಮಾಲೆ ಲೈಂಗಿಕ ದೌರ್ಜನ್ಯದಿಂದ ಬಂಧನಕ್ಕೊಳಗಾಗಿರೋ ಮುರುಘಾ ಶ್ರೀಗಳಿಗೆ ಖಾಕಿ ಡ್ರಿಲ್ ಮಾಡಿದೆ ಶ್ರೀಗಳ ಅಸಲಿ ತನಿಖೆ ಶುರು ಮಾಡಿರೋ ಪೊಲೀಸರು ಸಂತ್ರಸ್ತೆಯರು ನೀಡಿದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಡಿ ಪ್ರಶ್ನೆಗಳ ಸರಮಾಲೆಯನ್ನೇ ಕೇಳಿದ್ದಾರೆ ಡಿವೈಎಸ್ಪಿ ಕಚೇರಿಯಲ್ಲಿ ಮುರುಘಾ ಶ್ರೀಗಳನ್ನ ಕೇಸ್ ಸಂಬಂಧ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಹಾಗಾದ್ರೆ ಏನೆಲ್ಲ ವಿಚಾರಣೆ ನಡೆದಿದೆ ಅನ್ನೋದನ್ನ ನೋಡೋದಾದ್ರೆ ಹೀಗೆ ಶ್ರೀಗಳಿಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿರೋ ಪೊಲೀಸರು ಪ್ರತಿ ಹೇಳಿಕೆಯನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ವಿಚಾರಣೆ ವೇಳೆ ಶ್ರೀಗಳ ಹೈಡ್ರಾಮಾ ಪುರುಷತ್ವ ಪರೀಕ್ಷೆಯಲ್ಲೂ ಫಿಟ್ ಇನ್ನು ವಿಚಾರಣೆ ವೇಳೆ ಶ್ರೀಗಳು ಮತ್ತೆ ಹೈಡ್ರಾಮಾ ಮಾಡಿದ್ದಾರೆ ಕೇವಲ ಮೂರು ತಾಸು ವಿಚಾರಣೆ ಎದುರಿಸಿದ್ರೂ ಬಳಲಿಕೆ ಆಗಿದ್ದಂತೆ ವರ್ತಿಸಿದ್ದಾರೆ ತಕ್ಷಣವೇ ಶ್ರೀಗಳನ್ನ ಪೊಲೀಸರು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಇನ್ನು ಶ್ರೀಗಳಿಗೆ ಪುರುಷತ್ವ ಪರೀಕ್ಷೆ ನಡೆಸಲಾಗಿದ್ದು ಇದರಲ್ಲಿ ಶ್ರೀಗಳ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಲೈಂಗಿಕ ಕ್ರಿಯೆ ನಡೆಸಲು ಫಿಟ್ ಆಗಿದ್ದಾರೆ ಜೊತೆಗೆ ಸ್ವಾಮೀಜಿಯ ರಕ್ತ ಕೂದಲು ಉಗುರು ಮಾದರಿ ಸಂಗ್ರಹ ಮಾಡಿ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಇನ್ನು ಪುರುಷತ್ವ ಪರೀಕ್ಷೆ ಅಂದ್ರೆ ಏನಂತ ನೋಡೋಣ ಪುರುಷತ್ವ ಪರೀಕ್ಷೆ ಎಂದರೇನು ಲೈಂಗಿಕ ದೌರ್ಜನ್ಯ ಕೇಸ್ಗಳಲ್ಲಿ ಆರೋಪಿಯ ಲೈಂಗಿಕ ಸಾಮರ್ಥ್ಯ ತಿಳಿಯುವ ಪರೀಕ್ಷೆ ಆತ ಸಮರ್ಥನೋ ಅಸಮರ್ಥನೋ ಎಂಬುದನ್ನು ತಿಳಿಯಲು ಮಾಡೋ ಪರೀಕ್ಷೆಯಾಗಿದೆ ಅತ್ಯಾಚಾರ ಲೈಂಗಿಕ ಕಿರುಕುಳ ಲೈಂಗಿಕ ಹಲ್ಲೆ ಪ್ರಕರಣಗಳಲ್ಲಿ ಪುರುಷತ್ವ ಪರೀಕ್ಷೆ ಕಡ್ಡಾಯವಾಗಿದೆ ಈ ಪರೀಕ್ಷೆಯಿಂದ ವೀರ್ಯ ವಿಶ್ಲೇಷಣೆ ಪುರುಷತ್ವದ ಫಲವತ್ತತೆ ಗೊತ್ತಾಗಲಿದೆ ಇನ್ನು ಮುರುಘಾ ಶ್ರೀಗಳ ಜಾಮೀನು ಅರ್ಜಿ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ ಜಾಮೀನು ಕೋರಿ ಮಠದ ವಕೀಲರಾದ ಉಮೇಶ್ ಅವರು ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಆದರೆ ಪೊಲೀಸ್ ಕಸ್ಟಡಿ ಮುಗಿಯುವವರೆಗೆ ಬೇಲ್ ಅಪ್ಲಿಕೇಶನ್ ಹಾಕಬೇಡಿ ಅಂತ ನೇರವಾಗಿ ಕೋರ್ಟ್ ಹೇಳಿದೆ ಸೋಮವಾರ ಬೇಲ್ ಅರ್ಜಿ ಸಲ್ಲಿಸಲು ಸೂಚನೆ ನೀಡಿದೆ ನರಸಿಂಹಮೂರ್ತಿ ಪಬ್ಲಿಕ್ టీవీ చిత్రదుర్గా